ಎಸ್ ಚಿಂತಾಮಣಿ ತಾಲೂಕು ಆಸ್ಪತ್ರೆ ಸಮಸ್ಯೆಗಳ ಸರಮಾಲೆ ಆಗಿರುವಂತದ್ದು ಈ ಆಸ್ಪತ್ರೆಯಲ್ಲಿ ನಿರಂತರವಾಗಿ ಅಮೋಕ್ ಟಿವಿಯಲ್ಲೂ ಕೂಡ ಸುದ್ದಿ ಪ್ರಸಾರ ಆಗ್ತಲೇ ಇದೆ ಇಲ್ಲಿರುವಂತ ಸಮಸ್ಯೆಗಳ ಬಗ್ಗೆ ಇವತ್ತೊಂದು ಸಮಸ್ಯೆ ಎದುರಾಗಿರುವಂತದ್ದು ಏನು ಡಿ ಗ್ರೂಪ್ ನೌಕರರು ಕೆಲಸ ಮಾಡಬೇಕಾದ್ರೆ ಕಣ್ಣಿಗೆ ಆಸಿಡ್ ತಗುಲಿ ಅವರಿಗೆ ಗಾಯ ಆಗಿದೆ ಅಂತ ಪರಿಸ್ಥಿತಿ ಏಕೆಂದ್ರೆ ಬೇರೆ ಬೇರೆ ಯಾವುದಾದ್ರು ಪ್ರೈವೇಟ್ ಕಂಪನಿಗಳಲ್ಲಿ ಏನಾದರೂ ಸುರಕ್ಷತಾ ಕ್ರಮ ಜರುಗಿಸಲಿಲ್ಲ ಆ ಕೆಲಸ ಮಾಡುವಂತ ಎಂಪ್ಲಾಯೀಸ್ ಗಳಿಗೆ ಸುರಕ್ಷಿತವಾಗಿ ಕಿಟ್ ಕೊಡೋದಾಗ್ಲಿ ಕರ್ನಾಟಕ ಆಕ್ಸೋದಾಗ್ಲಿ ಯಾವು ಕೂಡ ಮಾಡಲಿಲ್ಲ ಅಂದ್ರೆ ಫೈನ್ ಹಾಕ್ತಾರೆ ಸರ್ಕಾರದವರು ಆದ್ರೆ ಸರ್ಕಾರದ ಅಡಿಯಲ್ಲಿ ಬರುವಂತ ಈ ಒಂದು ತಾಲೂಕು ಆಸ್ಪತ್ರೆಯ ಸಿಬ್ಬಂದಿಗಳಿಗೆ ಯಾಕೆ ಸುರಕ್ಷತಾ ಕ್ರಮ ಇಲ್ಲ ಅನ್ನುವಂತದ್ದು ಪ್ರಶ್ನೆಯಾಗಿ ಮೂಡ್ತಾ ಇದೆ ಇದು ನಿಜಕ್ಕೂ ಕೂಡ ದುರ್ದೈವದ ಸಂಗತಿ ಅಂತಾನೆ ಹೇಳಬಹುದು ಸರ್ಕಾರಿ ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆ ಮತ್ತೊಂದು ಎಡವಟ್ಟು ಆಗಿರುವಂತದ್ದು ಚಿಂತಾಮಣಿ ತಾಲೂಕಿನ ಸರ್ಕಾರಿ ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆ ಇದು ಸ್ವಚ್ಛತೆ ಮಾಡುವಾಗ ಏನು ಡಿ ಗ್ರೂಪ್ ನೌಕರರ ಕಣ್ಣಿಗೆ ಆಸಿಡ್ ತಗಲಿದೆ ಅನ್ನುವಂತದ್ದು ಡಿ ಗ್ರೂಪ್ ನೌಕರರು ಅಂದ್ರೆ ಯಾಕೆ ಇಷ್ಟು ಬೇಜವಾಬ್ದಾರಿ ಅನ್ನುವಂತದ್ದು ಏಕೆಂದ್ರೆ ಇವರೆಲ್ಲ ಹೊರಗುತ್ತಿಗೆ ಆಧಾರದ ಮೇಲೆ ಬಂದಿರ್ತಾರೆ ಆದ್ರೆ ಅವರ ಪ್ರಾಣಕ್ಕೆ ಅವರ ಜೀವಕ್ಕೆ ಬೆಲೆ ಇಲ್ವಾ ಅನ್ನುವಂತ ಪ್ರಶ್ನೆ ಮೂಡುತ್ತೆ ಸುರಕ್ಷತಾ ಕಿಟ್ ಆಗ್ಲಿ ರಕ್ಷಣಾ ಕನ್ನಡಕ ಯಾವುದನ್ನು ನೀಡಿಲ್ಲ ಕೇಳಕೋದ್ರೆ ದರ್ಪವನ್ನ ತೋರಿಸ್ತಾರಂತೆ ಪಪ್ಪ ಇವರು ಮನೆಯರಿಗಾಗಿದ್ರೆ ಗೊತ್ತಾಗ್ತಿತ್ತು ಇವರಿಗಾಗಿದ್ರೆ ಆ ಪರಿಸ್ಥಿತಿ ಗೊತ್ತಾಗ್ತಾ ಇತ್ತು ಕೆಲಸ ಮಾಡಿಸ್ಕೊಳ್ಳುವಂತವ್ರಿಗೆ ನಿಜಕ್ಕೂ ಇದು ಡಿ ಎಚ್ ಓ ಆಗ್ಲಿ ಅಲ್ಲಿರುವಂತ ಟಿ ಎಚ್ ಓ ಆಗ್ಲಿ ಗಮನ ಹರಿಸಬೇಕು ಡಿಸ್ಟ್ರಿಕ್ಟ್ ಹೆಲ್ತ್ ಆಫೀಸರ್ ಆಗಿರ್ಬೋದು ತಾಲೂಕು ಹೆಲ್ತ್ ಆಫೀಸರ್ ಆಗಿರ್ಬೋದು ನಿಮಗೆ ಮಾನವೀಯತೆ ಇದ್ರೆ ಅವ್ರಿಗೆಲ್ಲ ಏನು ಸುರಕ್ಷಿತ ಕಿಟ್ ಕೊಟ್ಟು ಸುರಕ್ಷಿತವಾಗಿ ಆ ಸಿಬ್ಬಂದಿಗಳನ್ನ ಇಟ್ಕೊಳ್ಬೇಕು ಅನ್ನುವಂಥದ್ದು ಆಡಳಿತ ಅಧಿಕಾರಿಯ ಬೇಜವಾಬ್ದಾರಿ ಇದಕ್ಕೆಲ್ಲ ಕಾರಣ ಅಂತ ಆರೋಪಿಸಲಾಗ್ತಾ ಇದೆ ಮಾಧ್ಯಮದವರನ್ನ ಕಂಡ ಕೂಡಲೇ ಕೌಂಟರ್ ರೂಮ್ನಲ್ಲಿ ರಕ್ಷಣಾ ಕನ್ನಡಕ ಪ್ರತ್ಯಕ್ಷ ಆಗುತ್ತೆ ನೋಡಿ ಇವರೆಲ್ಲ ಇಟ್ಟು ಪೂಜೆ ಮಾಡಿ ಒಂದು ಊದ್ಗಡ್ಡಿ ತಗೊಂಡು ಡಿ ಗ್ರೂಪ್ ಸಿಬ್ಬಂದಿ ಅನಿತಾ ಆಡಳಿತ ವಿರುದ್ಧ ಸಿಬ್ಬಂದಿಗಳು ಬೇಸರವನ್ನ ವ್ಯಕ್ತಪಡಿಸಿರುವಂತದ್ದು ಸದ್ಯಕ್ಕೆ ಯಾವುದೇ ರೀತಿಯಾಗಿ ತೊಂದರೆ ಆಗಿಲ್ಲ ತೊಂದರೆ ಆಗೋದು ಬೇಡ ನಿಮ್ಮಂತರ ನಿರ್ಲಕ್ಷ್ಯದಿಂದ ಇನ್ನೊಂದು ಜೀವಕ್ಕೆ ಯಾವುದೇ ರೀತಿಯಾದಂತ ಸಮಸ್ಯೆ ಕ್ರಿಯೇಟ್ ಆಗೋದು ಬೇಡ ಈಗಲೇ ಏನು ಸುರಕ್ಷಿತ ಕಿಟ್ ಇಟ್ಕೊಂಡು ನೀವು ಊದ್ಬತ್ತಿ ಇಟ್ಕೊಂಡು ಪೂಜೆ ಮಾಡ್ತಿದಿರಲ್ಲ ಅದನ್ನ ಸಿಬ್ಬಂದಿಗಳಿಗೆ ಕೊಟ್ಟು ಅವರ ಪ್ರಾಣ ರಕ್ಷಣೆ ಮಾಡುವಂತ ಕೆಲಸ ಮಾಡಬೇಕು ಅಂತ ಸ್ಥಳೀಯರು ಒತ್ತಾಯಿಸ್ತಾ ಇದ್ದಾರೆ ನಾವು ಕೂಡ ಒತ್ತಾಯಿಸ್ತಾ ಇದ್ದೀವಿ ಏನು ಚಿಂತಾಮಣಿ ತಾಲೂಕು ಆಸ್ಪತ್ರೆಯ ಕರ್ಮಕಾಂಡ ಇದು ಆಡಳಿತ ವ್ಯವಸ್ಥೆಯ ನಿರ್ಲಕ್ಷ್ಯ ಅಂತಾನೆ ಹೇಳಬಹುದು ಅಲ್ಲಿ ಕೆಲಸ ಮಾಡುವಂತ ಸಿಬ್ಬಂದಿಗಳು ಒಂದು ಕುಟುಂಬ ಅಂತ ತಿಳ್ಕೊಂಡ್ರೆ ಈ ರೀತಿಯಾಗಿ ಆಗಲ್ಲ ನೋಡಿ ಆ ಒಂದು ಮಹಿಳೆಗೆ ಕಣ್ಣಿಗೆ ಆಸಿಡ್ ತಗಲಿದೆ ಪ್ರಾಬ್ಲಮ್ ಸಮಸ್ಯೆ ಅನ್ನುವಂಥದ್ದು ಬಂದರೆ ಅವ್ರ ಕುಟುಂಬಕ್ಕೆ ಯಾರು ಹೊಣೆ ಆಗ್ತಾರೆ ಅವ್ರು ಕೆಲಸ ಮಾಡ್ತಿದ್ದಾರೆ ಅಂದರೆ ಅವ್ರ ಜೀವನವನ್ನು ನಡೆಸೋದಕ್ಕೆ ಕೆಲಸ ಮಾಡ್ತಾ ಇರ್ತಾರೆ ಎಲ್ಲ ಒಂದು ಕಡೆ ಆಸಿಡ್ ತಗುಲಿ ಏನಾದರೂ ಒಂದು ಅಪಾಯ ಸಂಭವಿಸಿದರೆ ಯಾರು ಹೊಣೆ ಆಗ್ತಾ ಇದ್ರು ಅನ್ನುವಂಥ ಪ್ರಶ್ನೆ ಇದು ಇದಕ್ಕೆ ಸಂಬಂಧಪಟ್ಟಂಥ ಡಿಸ್ಟ್ರಿಕ್ಟ್ ಹೆಲ್ತ್ ಆಫೀಸರ್ ಎಸ್ ಆಡಳಿತಾಧಿಕಾರಿ ಸಂತೋಷ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಸರ್ ನಮಸ್ಕಾರ ನಿಮಗೆ ವಿಷಯ ತಿಳಿಸಿದ ಕ್ಷಣನೇ ಫೋನ್ ಕಟ್ ಮಾಡೋದು ರಿಸೀವ್ ಮಾಡದಲೆ ಇರುವಂತದ್ದು ಮಾಧ್ಯಮದವರ ಪ್ರಶ್ನೆಗೆ ಉತ್ತರ ಕೊಡದೇ ಇರುವಂತ ಬೇಜವಾಬ್ದಾರಿ ವರ್ತನೆಗಳಿದಾವಲ್ಲ ನಮ್ಮತ್ರ ನಿಮ್ಮ ವರ್ತನೆಗಳು ಬೇಡ ಅಲ್ಲಿರುವಂತ ಸಮಸ್ಯೆನ ಬಗೆಹರಿಸಿ ಅಷ್ಟೇನೆ ನಮಗೆ ಉತ್ತರ ಕೊಡಬೇಕು ಅಂತಾನೆ ಏನಿಲ್ಲ ಸಮಸ್ಯೆನ ಬಗೆಹರಿಸಿ ಇಲ್ಲ ಅಂದ್ರೆ ನಿಮ್ಮ ಫೋಟೋ ನಿಮ್ಮ ನಂಬರ್ ಡಿಸ್ಪ್ಲೇ ಮಾಡಿ ಚೀಮಾರಿ ಹಾಕಿಸಬೇಕಾಗುತ್ತೆ ಅಲ್ಲಿರುವಂತ ಪಬ್ಲಿಕ್ ಕಡೆಯಿಂದಲೇನೆ ಯಾಕೆಂದ್ರೆ ಆರೋಗ್ಯ ಅನ್ನುವಂಥದ್ದು ಎಷ್ಟು ಮುಖ್ಯ ಆಗುತ್ತೋ ಅಷ್ಟೇ ಅಲ್ಲಿರುವಂಥ ಕೆಲಸ ಮಾಡುವಂಥ ಸಿಬ್ಬಂದಿಗಳ ಆರೋಗ್ಯವೂ ಕೂಡ ಕಡೆ ನೀವು ಗಮನ ಹರಿಸಬೇಕಾಗಿದೆ ಸರ್ಕಾರದ ಸವಲತ್ತುಗಳನ್ನು ಪಡೀತೀರಾ ಸರ್ಕಾರದ ಸಂಬಳಗಳನ್ನು ತೆಗೆದುಕೊಂಡು ಈ ರೀತಿಯಾಗಿ ನಾಟಕ ಆಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು ಸರ್ಕಾರಿ ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆಯ ಮತ್ತೊಂದು ಇದು ಎಡವಟ್ಟು ಅಂತಲೇ ಹೇಳ್ಬೋದು ಪ್ರತಿ ಬಾರಿಯೂ ಏನಾದರೂ ಒಂದು ಎಡವಟ್ಟು ಇವ್ರದ್ದು ಇರುತ್ತಂತೆ
ಎಸ್ ಸರ್ ಈಗಾಗಲೇ ಸಂಬಂಧಪಟ್ಟಂತ ಡಿಸ್ಟ್ರಿಕ್ಟ್ ಹೆಲ್ತ್ ಆಫೀಸರ್ ಅಮೌಕ್ ಟಿವಿಗೆ ಮಾಹಿತಿಯನ್ನು ನೀಡಿದ್ದಾರೆ ಇದಕ್ಕೆ ಏನೆಲ್ಲ ಕ್ರಮ ಜರುಗಿಸಬೇಕು ನಾವು ಅಲ್ಲಿ ಕ್ರಮ ಜರುಗಿಸೋದಕ್ಕೆ ಸೂಚನೆಯನ್ನು ಕೊಡ್ತೀವಿ ಅಂತ ಅಮೌಕ್ ಟಿವಿಗೆ ಹೇಳಿಕೆಯನ್ನು ಕೊಟ್ಟಿರುವಂತದ್ದು ಓಕೆ